ವೇದಿಕೆ ತಂದ ಗಣ್ಯರ ಹಾಗೂ ಕನ್ನಡ ಕಲಾಭಿಮಾನಿಗಳು, ಕಾವೇರಿ ಪ್ರಾಬ್ಲಮ್ ಅನ್ನೋದು ಇವಾಗಲ್ಲ, ಅವಾಗಿಂದ ಇದೆ. ಅವಾಗಿಂದ ಹೋರಾಟಗಳು ಮಾಡ್ತಾನೆ ಬರ್ತಾ ಇದ್ದೀವಿ, ಭಾಗಿಯಾಗ್ತೀವಿ. ಬಟ್ ಇದೆಲ್ಲ ನೋಡಕ್ ಹೋದ್ರೆ ಪಾಪ ಕಾವೇರಿದಾಗ ಎಷ್ಟು ನೋವು ಅನ್ಕೊಡ್ಸಲ್ಲ. ಪಾಪ ಇಲ್ಲೂ ಇರಬೇಕು, ಅಲ್ಲೂ ಹೋಗ್ಬೇಕು, ನೀರಿಲ್ಲ ಅಂದ್ರೆ ಅಳಬೇಕು. ಬಟ್ ತಾಯಿ ಪವರೇ ಅಂತದ್ದು ಎಲ್ಲ ನೋವು ತಗತಾಳ. ಅದಕ್ಕೆ ತಾಯಿನ ನಾವು ಯಾವಾಗಲೂ ದೇವರ ಮುಂದೆ ಅದಕ್ಕೋಸ್ಕರನೆ. ಸೊ ಆ ತಾಯಿ ಎಲ್ಲ ನೋವು ತಗತಾಳೆ. ಅದೇ ರೀತಿ ನಾವು ಈ ಪ್ರಾಬ್ಲಮ್ ಬಂದಾಗಲ್ಲ ಎಲ್ಲ ಒಂದೇ ರೀತಿ ಒಂದೇ ಫ್ರಮ್ ಮೀಡಿಯಾದಿಂದ ಹಿಡಿದು ಎಲ್ರು ಕಲಾವಿದರು ಬರಲ್ಲ, ಕಲಾವಿದರು ಬರಲ್ಲ, ಕಲಾವಿದರು ಬಂದು ಏನ್ ಮಾಡಬೇಕು ನೀವು ಹೇಳಿ ಹೇಳಿ. ನನಗೆ ಆನ್ಸರ್ ಕ್ವಶನ್, ನನ್ನ ಕ್ವಶನ್ ನೀವು ಆನ್ಸರ್ ಮಾಡಿ. ಏನ್ ಮಾಡಬೇಕು? ನಾವು ಬಂದು ನಿಂತ್ಕೋತೀವಿ, ಅದರಿಂದ ಸಮಸ್ಯೆ ಪರಿಹಾರ ಆಗುತ್ತಾ? ಪರಿಹಾರ ನಿಮ್ ತರ ನಾವು ಮನುಷ್ಯರ್ತಾನೆ. ಒಂದು ನಮ್ಗೆ ಸ್ಟಾರ್ಡಮ್ ಕೊಟ್ಟಿರದೆ ನೀವು ಬೇಕಾದ್ರೆ ನೀವು ಕಿತ್ಕೊಂಬಿಡಿ ಅದನ್ನ. ಬೇಡ, ನೀವೇ ಸ್ಟಾರ್ಡಮ್ ಕೊಡ್ತೀರಾ, ನೀವೇ ಕಿತ್ಕೋತೀರಾ. ನೀವು ಇದಕ್ಕೆ ಬರಲ್ಲ ಅಂದ್ರೆ ಬರ್ತೀವಿ, ಬಂದು ಒಂದು ಐದು ನಿಮಿಷ ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಹೋಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಇಲ್ಲ. ಅದು ಪ್ರತಿಯೊಬ್ಬರು ನಾವು ಆರಿಸ್ತೀವಲ್ಲ, ನಮ್ಮ ಗೌರ್ಮೆಂಟ್, ನಮ್ಮ ಸರ್ಕಾರ ಇರ್ಬೋದು, ಅಲ್ಲಿನ ಸರ್ಕಾರ ಇರ್ಬೋದು, ಇಲ್ಲ ತಮಿಳ್ನಾಡು ಸರ್ಕಾರ ಇರ್ಬೋದು, ಎಲ್ಲರೂ ಎಲ್ಲ ಲೀಡರ್ಸು ಕುಂತ್ಕೊಂಡು ಸ್ವಲ್ಪ ಮನ್ಸು ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಯಾಕಂದ್ರೆ ಫಾರ್ಮರ್ ಅನ್ನೋದು ಒಂದು ಕಾಮನ್ ವರ್ಡ್. ಇದಕ್ಕಂತ ಕರ್ನಾಟಕ ಫಾರ್ಮರ್ಸ್ ಬೇರೆ, ರೈತರು ಬೇರೆ ಇಲ್ಲ, ಅಲ್ಲ ತಮಿಳ್ನಾಡು ರೈತರು ಬೇರೆ ಇಲ್ಲ, ಇಲ್ಲ ಆಂಧ್ರ ರೈತರು ಬೇರೆ ಇಲ್ಲ, ಅವ್ರಿಗೆಲ್ಲ ಬೇರೆ ಹೆಸರು, ಎಲ್ಲರೂ ಒಂದೇ ಹೆಸರು, ರೈತರು ಒಬ್ಬರೇನೆ. ಎಲ್ಲರಿಗೂ ಸಮಸ್ಯೆ ಬರುತ್ತೆ. ಅವಾಗ ಹೆಂಗ್ ಪರಿಹಾರ ಹುಡ್ಕೋದು ಅನ್ನೋದು, ನಾವ್ ಯಾರನ್ನ ಹಾರಿಸ್ತೀವೋ, ಯಾವ ಗೌರ್ಮೆಂಟ್ನ ಹಾರಿಸ್ತೀವೋ, ಅವ್ರು ಕುಂತ್ಕೊಂಡು ನ್ಯಾಯಾಲಯ ಇರ್ಬೋದು, ಅದನ್ನ ಕ್ಲೀನ್ ಆಗಿ ಕುಂತ್ಕೊಂಡು ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತೆ. ಹೋರಾಟ ಮಾಡ್ಬೇಕು, ಹೋರಾಟ ಮಾಡೋಣ. ಏನ್ ತರ ಹೋರಾಟ ಮಾಡ್ತೀರ ಹೇಳಿ? ಏನು ರೋಡ್ ಹೋಗ ಬಸ್ ಮೇಲೆ ಹೊಡೆದಾಕ್ಬಿಟ್ರೆ ಅದು ಹೋರಾಟ ಆಗುತ್ತಾ? ಇಲ್ಲ, ಹೋರಾಟ ಆಗಲ್ಲ. ಇವತ್ತು ನೋಡಿ, ಮೊನ್ನೆ ಒಬ್ಬ ಒಂದು ಪ್ರೆಸ್ ಮೀಟ್ ನಡೆಯಿತು, ಬೇರೆ ಭಾಷೆ ಒಂದು ಹೀರೋ ಬಂದು ಮಾತಾಡ್ತಾರೆ, ಅಲ್ಲಿ ಹೋಗಿ ನಿಲ್ಸಿದ್ದಾರೆ ಯಾರು, ಬಟ್ ಯಾರು ನಿಲ್ಸಿದ್ರೆ ನಮ್ಗೆ ಗೊತ್ತಿಲ್ಲ. ತಪ್ಪಲ್ವಾ ಅದು? ನಮ್ಮ ಕನ್ನಡ ಜನ ಯಾವಾಗಲೂ ಎಲ್ಲರನ್ನೂ ಸ್ವಾಗತಿಸ್ತಾರೆ. ಯಾವುದೇ ಸಮಸ್ಯೆ ಇರ್ಬೋದು, ನಮ್ಮಲ್ಲಿ ಏನೇ ಪ್ರಾಬ್ಲಮ್, ಏನೇ ಪ್ರಾಬ್ಲಮ್ ಇದ್ರು ಪ್ರಾಬ್ಲಮ್ ನುಂಗವನೇ ಮನುಷ್ಯ. ಆ ಪ್ರಾಬ್ಲಮ್ನ ಆ ಸಮಸ್ಯೆ ತಗೊಳ್ತೇವೆ ನಾವು, ಮನುಷ್ಯನೇ ಅಲ್ಲ. ಯು ಹ್ಯಾವ್ ಟು ಟಾಲರೇಟ್ ಮಾಡಬೇಕು ಸಮಸ್ಯೆನ. ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ಹೆಂಗ್ ಬರ್ಬೇಕನ್ನೋದನ್ನ ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡ್ಬೇಕು. ನಾವು ಸುಮ್ಮನೆ ಕುತ್ಕೊಂಡು ಹೋರಾಟ ಮಾಡ್ಬಿಡೋಣ, ಮಾತಾಡೋಣ, ಎಲ್ಲರೂ ಮಾತಾಡ್ತೀವಿ. ಏನ್ ಮಾತಾಡ್ತೀವಿ ಹೇಳಿ? ನಾ ಮಾತಾಡೋದು ಎಷ್ಟು ಜನ ನೀವು ಅರ್ಥ ಮಾಡ್ಕೋತೀರ ಹೇಳಿ? ಮನಸ್ಸಲ್ಲಿ ನೀವು ಯೋಚನೆ ಮಾಡಿ. ಸ್ಪೀಕ್ ಫ್ರಮ್ ದ ಹಾರ್ಟ್, ನಾಟ್ ಫ್ರಮ್ ದ ಮೈಂಡ್. ಸಿಚುವೇಶನ್ ನೋಡ್ಕೊಂಡು ನಾವು ಅಡ್ವಾಂಟೇಜ್ ತಗೋಬಾರ್ದು ಯಾವಾಗ್ಲೂ. ಇದು ಬಂದ ಈ ಸಮಸ್ಯೆ ಬಂದ್ಬಿಡ್ತಪ್ಪ, ನಾವೇನಾದ್ರೂ ಒಂದು ಮುಂದೆ ತೋರ್ಸ್ಕೊಂಡು ಗೆದ್ಬಿಡ್ಬೇಕು, ಅದು ಹೋರಾಟ ಅಲ್ಲ. ಅದು ಹೋರಾಟಕ್ಕೆ ಮರ್ಯಾದೆನೇ ಅಲ್ಲ. ಅದು ಜೆನ್ಯೂನ್ ಆಗಿರ್ಬೇಕು. ಏನ್ ಮಾಡಿದ್ರು ಜೆನ್ಯೂನಿಟಿ ಇರಬೇಕು. ಇನ್ನೊಬ್ರು ಹರ್ಟ್ ಆಗಬಾರ್ದು, ಇನ್ನೊಬ್ರ ಭಾವನೆಗಳನ್ನ ಕೂತ್ಮೇಲೆ. ನಾನು ನಿಜವಾಗ್ಲಿ ಇವತ್ತು ನಾನು ನಮ್ಮ ಇಂಡಸ್ಟ್ರಿ ಕಡೆಯಿಂದ ನಿಜ ಸಿದ್ಧಾರ್ಥ ಅವರೇ, ರಿಯಲಿ ವೆರಿ ಸಾರಿ, ನಮ್ಗೆ ಬಹಳ ನೋವಾಗಿದೆ. ದಯವಿಟ್ಟು ಈ ಮಿಸ್ಟೇಕ್ ಅನ್ಸುತ್ತೆ ಆಗಲ್ಲ. ಕನ್ನಡ ಜನ ತುಂಬಾ ಒಳ್ಳೆಯವರು, ಅವ್ರು ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಭಾಷೆಯವ್ರನ್ನ ಪ್ರೀತಿಸ್ತಾರೆ. ಎಲ್ಲ ಭಾಷೆ ಸಿನಿಮಾಗಳು ನೋಡ್ತಾರೆ ಅಂದ್ರೆ ಅದು ಕನ್ನಡ ಒಂದೇನೆ, ಕರ್ನಾಟಕದಲ್ಲಿ ಒಂದೇನೆ. ಇವತ್ತು ಎಲ್ಲ ನಾವು ಹೆಮ್ಮೆ ಅಂತ ಹೇಳ್ಕೋಬಹುದು. ವರ್ಲ್ಡ್ ಹೇಳ್ಬೇಕಾದ್ರೆ ಹೋಗಿ, ಕರ್ನಾಟಕ ಜನಕ್ಕೆ ಒಂದು ಆಲ್ರೆಡಿ ಒಂದು ದೊಡ್ಡ ಮರ್ಯಾದೆ ಇದೆ. ಆ ಮರ್ಯಾದೆ ನಾವು ಕಾಪಾಡ್ಕೋಬೇಕು. ಈ ಸಮಸ್ಯೆ ನಾವು ಯಾವಾಗ್ಲೂ ಇರ್ತೀವಿ. ಸಮಸ್ಯೆ ಬಂದಿರ್ ನಾವು ಬಂದು ಸಮಸ್ಯೆ ನಾವು ಇದೇ ಅಂತ ಬಿಟ್ಟು ಒಂದು ಟ್ವೀಟ್ ಮಾಡ್ಬಿಟ್ರು, ಇಲ್ಲೊಂದು ವಿಡಿಯೋ ಬಿಟ್ಬಿಟ್ರೋ, ಅವಾಗ ಲವ್ ಇದೆ ಕಾವೇರಿ ಮೇಲೆ ಅಂತಲ್ಲ. ಯಾವಾಗ್ಲೂ ನಮ್ಮ ಜನಗಳ ಮೇಲೆ ನಮ್ಗೆ ಮರ್ಯಾದೆ ಇರಲ್ವಾ? ಇಲ್ಲ ನಮ್ಮ ರೈತರ ಮೇಲೆ ನಮ್ಗೆ ಗೌರವ ಇರಲ್ವಾ? ನಮ್ಮ ತಾಯಿ ಮೇಲೆ ನಮ್ಗೆ ಗೌರವ ಇರಲ್ವಾ? ಎಲ್ಲರಿಗೂ ಇರುತ್ತೆ. ಬಟ್ ಅದನ್ನ ನಾವು ಹೆಂಗೆ ತರಬೇಕನ್ನೋದೇ ನಾವು ಯೋಚನೆ ಮಾಡ್ಬೇಕು. ಅದನ್ನ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಂಗೆ ಮಾತಾಡ್ತೇನೆ, ನಾನು ತುಂಬಾ ಫ್ರಾಂಕ್ ಆಗಿ ಮಾತಾಡ್ತೀನಿ. ನಾನು ಯಾವಾಗ್ಲೂ ಹಾರ್ಟ್ ಇಂದ ಮಾತಾಡ್ತೀನಿ, ಮೈಂಡ್ ಇಂದ ಮಾತಾಡೋದಿಲ್ಲ ನಾನು ಯಾವಾಗಲೂ. ಯಾಕಂದ್ರೆ ಮನುಷ್ಯ ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ, ಯಾರಿಗೂ ಗೊತ್ತು. ಬಟ್ ಇರೋವರೆಗೂ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಅದು ಹೆಂಗ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತ ಅದಕ್ಕೊಂದು ರಿಸಲ್ಟ್ ಕೊಟ್ಟೇ ಕೊಡ್ತೇನೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವಾಗಲೂ. ದಯವಿಟ್ಟು ಇನ್ನೊಂದ್ಸತಿ ಬ್ಲೇಮ್ ಮಾಡಬೇಡಿ, ಆಮೇಲೆ ಈ ಆರ್ಟಿಸ್ಟ್ ಬಂದಿಲ್ಲ, ಆ ಆರ್ಟಿಸ್ಟ್ ಇಲ್ಲ. ನಾನು ಲಾಸ್ಟ್ ಫಂಕ್ಷನ್ ಹೇಳಿದ್ದೀನಿ, ಇಲ್ಲಿ ಇಷ್ಟು ಜನ ಬಂದಿದ್ರೆ ಅಂದ್ರೆ ಎಲ್ಲರೂ ಬಂದಿದ್ರೆ ಅಂತ ಅರ್ಥ. ಅದು ವಿ ಆರ್ ಆಲ್ ಒನ್.
ಮನಸ್ತಾಪದಲ್ಲಿ ಏನೇನೋ ಸ್ವಲ್ಪ ಸ್ವಲ್ಪ ಮಾತಾಡ್ಬಿಡ್ಬೋದು, ಅದಕ್ಕಂತ ಪ್ರೀತಿ ಇಲ್ಲ ಅಂತ. ಪ್ರೀತಿ ಇದ್ದೇ ಇರುತ್ತೆ, ಎಲ್ಲಿ ಜಗಳಗಳು ಇರುತ್ತೋ ಅಲ್ಲೇ ಪ್ರೀತಿ ಜಾಸ್ತಿ ಇರೋದು. ಇವತ್ತು ನೀವು ತಮಿಳ್ನಾಡು ಬಗ್ಗೆ ಮಾತಾಡ್ತೀರ, ಖಂಡಿತ ನಿಮ್ಗೆ ಪ್ರೀತಿ ಇದ್ದೇ ಇದೆ, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತೀರ ಹೊರ್ತೀನಿ ಅಂದ್ರೆ ಮಾತಾಡ್ತಾ ಹೋಗ್ಬಿಡ್ತೀನಿ ಅಷ್ಟೇ. ತಮಿಳ್ನಾಡು ಎಲ್ಲಿದೆ? ಇಲ್ಲ ಪಕ್ಕದ ಸ್ಟೇಟ್ ತಾನೇ. ಅಲ್ಲಿರೋರು ಒಬ್ರು ಯಾರೋ ಆಕ್ಚುಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಆ ರೀತಿ ಪ್ರತಿಯೊಬ್ರು ಬರುತ್ತೆ ಖಂಡಿತ. ನಾವು ಅದ್ ಸಮಸ್ಯೆನ ಹೆಂಗ್ ಪರಿಹಾರ ಮಾಡ್ಬೇಕನ್ನೋದ ಯೋಚನೆ ಮಾಡ್ಬೇಕು ಅಷ್ಟೇ. ನಾವು ಇನ್ನೇನಿಲ್ಲ, ನಾ ಎಲ್ಲ ಸಂದರ್ಭ ಕೇಳಿದ್ರು ಒಂದೇ ಮಾತು ಇದೇನೆ, ನೀಟ್ ಆಗಿ ಮಾಡಿ, ಕರೆಕ್ಟ್ ಆಗಿ ಮಾಡಿ, ಜೆನ್ಯೂನ್ ಆಗಿ ಮಾಡಿ, ಒಳ್ಳೆ ಮನಸ್ಸಿಂದ ಮಾಡಿ, ಅವಾಗ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ನಾವು ಯಾವಾಗಲೂ ಕಲಾವಿದರು ಇರ್ತೀವಿ. ಇವತ್ತು ಸುರೇಶ್ ಹೇಳಿದ್ಕೋಸ್ಕರ ನಾ ಬಂದೆ. ಇವಾಗ ನಾ ಬಂದೆ, ನಾ ಬರಲಿಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತಲ್ಲ, ಏನು ಬಂದ್ಬಿಟ್ರೆ ಇಷ್ಟ ಇದೆ ಅಂತನಾ? ಇಲ್ಲಿ ಕೆಲವರು ನಮ್ಮ ಮುಖ ನೋಡೋಕೆ ಬಂದಿರ್ತಾರೆ ಅಲ್ವಾ, ಕೆಲವರು ಸೆಲ್ಫಿ ತಗೊಳ್ಳೋಕೋಸ್ಕರ ಬಂದಿರ್ತಾರೆ, ಯಾರು ಗೊತ್ತು? ನಾವು ಅದನ್ನು ಪ್ರೀತಿಸ್ಬೇಕು, ಕಾವೇರಿನೂ ಪ್ರೀತಿಸ್ಬೇಕು, ನಿಮ್ಮ ಅಭಿಮಾನನೂ ಪ್ರೀತಿಸ್ಬೇಕು. ಹೆಂಗೆ ಸ್ವಾಮಿ, ನಾವು ಮನುಷ್ಯ ನಿಂತರ? ದಯವಿಟ್ಟು ಸ್ವಲ್ಪ ಸ್ಪೇಸ್ ಕೊಡಿ. ಎರಡು ಸರ್ಕಾರಕ್ಕೆ ನಾವು ಇವತ್ತು ಏನು ಅನಿಸಿದ್ವೋ ಆ ಸರ್ಕಾರದ ಹೇಳಿ, ಮಾಡಲೇಬೇಕಂತ ಹೋಗಿ ಇದು ಮಾಡಿ. ಅದೇ ರೀತಿ ಅಲ್ಲೂ ಅಷ್ಟೇ, ಅವರು ಬೇಗ ಕೂತ್ಕೊಂಡು ತಮಿಳ್ನಾಡು ಸರ್ಕಾರದ ಜೊತೆ ಇಬ್ಬರು ಲೀಡರ್ಸ್ ಜೊತೆ ಮಾತಾಡಿ, ಮಧ್ಯದಲ್ಲಿ ಸೆಂಟ್ರಲ್ ಇದರಲ್ಲ ಅದು, ಆ ಗೌರ್ಮೆಂಟು ಬಂದು ಕರೆಕ್ಟಾಗಿ ಇದು ಮಾಡಿದ್ರೆ, ನ್ಯಾಯಾಲಯ ಹತ್ರ ಮಾತಾಡಿ ಏನು ಸಮಸ್ಯೆ ಇದೆ ಅದು ನೀಟಾಗಿ ನಾವು ಪರಿಹಾರ ಮಾಡಿ. ತುಂಬ ಹೆಲ್ಪ್ ಇಲ್ಲೇ ಇದೆ ನೋಡಿ, ಇನ್ನೊಂದು ಒಂದು ವಾರ ಮಳೆ ಬಂದ್ಬಿಡುತ್ತೆ ನೋಡಿ, ಆ ಸಮಸ್ಯೆನೇ ಕ್ಲೋಸ್. ಯಾರು ಗೊತ್ತು? ನಂಬಿಕೆ ಬೇಕು, ವಿಶ್ವಾಸ ಬೇಕು. ಹೋರಾಟದಲ್ಲೂ ಅಷ್ಟೇ, ನಂಬಿಕೆ ಬೇಕು, ವಿಶ್ವಾಸ ಬೇಕು, ಅವಾಗ ಗೆಲ್ಲಕ್ಕಾಗಲ್ಲ. ದಯವಿಟ್ಟು ಇಷ್ಟು ಮಾತು ಹೇಳ್ತಾ ನಾವು ಯಾವತ್ತೂ ಇದ್ದೀವಿ ಅಂತ ಹೇಳ್ತಾ ನಿಮಗೆ ಈ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.